ಇಂಗ್ಲೆಯ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿಯ 77ನೇ ವಾರ್ಷಿಕ ಸರ್ವ ಸಾಧಾರಣ ಸಭೆ ಸಂಪನ್ನ. ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ 77ನೇ ವಾರ್ಷಿಕ ಸರ್ವ ಸಾಧಾರಣ ಸಭೆಯು ಇಂದು ಸಂಜೆ ಸಂಪನ್ನಗೊಂಡಿತು. ಶ್ರೀ ಗಣೇಶ್ ಕಮ್ಯುನಿಕೇಶನ್ ಶಿರಗುಪ್ಪಿ, ನಾವು ನೂತನ ವಿಸ್ತಾರವಾದ ಸುಸಜ್ಜಿತ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದೇವೆ. ಏರ್ಟೆಲ್ ಡಿಜಿಟಲ್ ಟಿವಿ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಬಿಪಿಎಲ್ ಹೈಯರ್ ಇಂಟೆಕ್ಸ್, ಎಲಿಸ್ತಾ, ಸ್ಯಾಮ್ಸಂಗ್, ಎಲ್ಜಿ ಟಿವಿ, ಗೋದ್ರೇಜ್ ಫ್ರಿಡ್ಜ್ ಡೀಲರ್ಶಿಪ್. ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಟಿವಿಗಳು, ಫ್ರಿಡ್ಜ್ಗಳು, ಹೋಮ್ ಥಿಯೇಟರ್ಸ್ಗಳು ಮತ್ತು ಹೋಮ್ ಅಪ್ಲೈನ್ಸಸ್, ಏರ್ಟೆಲ್ ಸೆಟ್ಅಪ್ ಬಾಕ್ಸ್ಗಳು ಯೋಗ್ಯ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಕೇವಲ 1599 ರೂಪಾಯಿಗೆ ಏರ್ಟೆಲ್ ಡಿಜಿಟಲ್ ಟಿವಿ ಕನ್ನಡ ಅಥವಾ ಮರಾಠಿ ಪ್ಯಾಕೇಜ್ನ ಹೊಸ ಕನೆಕ್ಷನ್ನೊಂದಿಗೆ 6 ತಿಂಗಳು ಫ್ರೀ. ಶ್ರೀ ಗಣೇಶ್ ಕಮ್ಯುನಿಕೇಶನ್, ಜುಗುಳ್ ರೋಡ್, ಶಿರಗುಪ್ಪಿ. ಸಂಪರ್ಕಿಸಿ ಶ್ರೀ ಬಂಡು ಗಬಾರ್. ಮೊಬೈಲ್ ಸಂಖ್ಯೆ 7026380111 ಮತ್ತು 7557529222. ಸಭೆಯಲ್ಲಿ ಮೊದಲಿಗೆ ಅಗಲಿದ ಗಣ್ಯರಿಗೆ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿ ನಂತರ ದೀಪ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆ ನೀಡಲಾಯಿತು. ನಂತರ ಆಗಮಿಸಿದ್ದ ಅತಿಥಿಗಳಿಗೆ ಮಾಲಾರ್ಪಣೆ ಮಾಡಿ ಸಭೆಗೆ ಸ್ವಾಗತಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ರಾಜಾರಾಮ್ ಮಾನೆ ವಹಿಸಿದರು. ಅತಿಥಿಗಳಾಗಿ ಸಾಂಗ್ಲಿ ಡಿಸಿಸಿ ಬ್ಯಾಂಕ್ ನಿವೃತ್ತ ಅಧಿಕಾರಿಗಳಾದ ಬಾಬು ಸಾಹೇಬ್ ರಾಮ್ದುರ್ಗ್ ಮತ್ತು ಚಿಕ್ಕೋಡಿ ಸಿಪಿಐ ಹಾಗೂ ಇಂಗ್ಲಿ ಗ್ರಾಮದವರಾದ ವಿಶ್ವನಾಥ್ ಚೌಗ್ಲೆ ಭಾಗವಹಿಸಿ ಮಾತನಾಡಿದರು. ತಮಗೆಲ್ಲರಿಗೂ ಕೌನ್ಸಿಲರ್ ಸೊಸೈಟಿಯಿಂದ ಪ್ರಾಥಮಿಕ ಗ್ರಾಮೀಣ ಸಚಿವರು ಸೊಸೈಟಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಮೆಂಬರ್ಸ್ ನನಗೆ ಈ ಒಂದು ಸಂದರ್ಭದಲ್ಲಿ ಕಳಿಸಿ ಒಂದು ಊರು ಸಮ್ಮುಖ ಊರ ಎಲ್ಲ ಪ್ರಮುಖರ ಸಮ್ಮುಖದಲ್ಲಿ ಒಂದು ಸನ್ಮಾನ ಮಾಡೋದಕ್ಕೆ ತಮಗೂ ಊರಿನ ಗುರುಗಳಿಗೂ ಹಾಗೂ ಮತ್ತೊಮ್ಮೆ ಸೊಸೈಟಿ ಸದಸ್ಯರಿಗೂ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರು ನಮ್ಮ ನಮಸ್ಕಾರ ಹೇಳ್ತಾ ಒಂದೇ आणि माझं लहानपणच इथं गेलंय त्यामुळे इंग्रजी गावातलं कल्चर हे ते सगळं बऱ्यापैकी आम्ही पण शिकलो आणि त्याच कल्चरने मी एमपी झालो आणि बऱ्यापैकी आपण माझं बोलून या संचालक मंडळाने सत्कार केला त्याबद्दल मी या सर्व अध्यक्ष उपाध्यक्ष आणि आपल्या सर्वांचं मी आभार मानतो माझे दोन ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಬಳಿಕ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಸಂಘದ ವ್ಯವಸ್ಥಾಪಕರಾದ ಮಹಾಂತೇಶ್ ಸುಂಟಿ ಅವಹಾಲು ಓದುತ್ತಾ, ಸಂಘದಲ್ಲಿ ಒಟ್ಟು 2389 ಸದಸ್ಯರಿದ್ದು ಸಂಘವು 2,30,17,667 ರೂಪಾಯಿ ಷೇರು ಬಂಡವಾಳ ಹೊಂದಿದೆ. ಇನ್ನು ಸಂಘವು 3,56,71,887 ರೂಪಾಯಿ ಕಾಯ್ದಿಟ್ಟ ನಿಧಿ ಮತ್ತು
ಇತರೆ ನಿಧಿಗಳನ್ನು ಹೊಂದಿದ್ದು 5,12,80,571 ರೂಪಾಯಿ ಟೀವುಗಳನ್ನು ಹೊಂದಿದೆ ಮತ್ತು ಸಂಘದಿಂದ 19,14,80,700 ರೂಪಾಯಿ ಸಾಲ ವಿತರಿಸಲಾಗಿದ್ದು ಸಂಘಕ್ಕೆ 54,57,284 ರೂಪಾಯಿ ನಿವ್ವಳ ಲಾಭವಾಗಿದೆ ಹಾಗೂ ಸಂಘದ ಸದಸ್ಯರಿಗೆ ಶೇಕಡ 12% ಲಾಭಾಂಶ ವಿತರಿಸಲಾಗುವುದೆಂದರು. ರೂಪಾಯಿ ಬ್ಯಾಂಕ್ ಲೋನ್ 19,14,87,700 ರೂಪಾಯಿ ಅದರ ಪೇಮೆಂಟ್ 6,95,99,68 ರೂಪಾಯಿ ಗೌರ್ಮೆಂಟ್ ಇಂಟ್ರೆಸ್ಟ್ 3,65,926 ರೂಪಾಯಿ ಎನ್ ಪಿ ಎ ಪ್ರೊವಿಷನ್ 6,25,242 ರೂಪಾಯಿ ಕ್ಯಾಶ್ ಇನ್ ಹ್ಯಾಂಡ್ 7,85,440 ರೂಪಾಯಿ ಕ್ಯಾಶ್ ಅಡ್ಮೆಂಟ್ 64,56,628 ರೂಪಾಯಿ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ 3,49,37,327 ಇನ್ವೆಸ್ಟ್ಮೆಂಟ್ ಇನ್ ಶೇರ್ 1,26,62,800 ರೂಪಾಯಿ ಲೋನ್ 27,77,76,823 ರೂಪಾಯಿ ಫಿಕ್ಸ್ಡ್ ಅಸೆಟ್ 1,59,55,730 ರೂಪಾಯಿ ಅದರ್ ಇಶ್ಯೂಬಲ್ಸ್ 1,37,96,26,000 ರೂಪಾಯಿ ಎಂಪ್ಲಾಯ್ ಪೇಯರ್ 37,36,000 ರೂಪಾಯಿ ಗೌರ್ಮೆಂಟ್ ಲೋನ್ ಇರುವ 14,95,800 ರೂಪಾಯಿ ಗೌರ್ಮೆಂಟ್ ಲೋನ್ 3,66,476 ರೂಪಾಯಿ ಕ್ಲೋಸಿಂಗ್ ಗುಡ್ಸ್ 84,85,691 ರೂಪಾಯಿ 97% ಮಿಸ್ ಅಪ್ಲಿಕೇಶನ್ ಬೈ ಎರಿ ಚಂದ್ರಕ್ಕೆ ನೆಕ್ಸ್ಟ್ ಎರಿ ಬಾಮ್ನೆ 2,79,056 ರೂಪಾಯಿ 90%. ಈ ಪ್ರಕಾರ ಈ ವರ್ಷದ ಸಂಘದ ಅಧ್ಯಕ್ಷರಾದ ರಾಜಾರಾಮಾಣಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಸಂಘದ ಪ್ರಗತಿಗೆ ಎಲ್ಲ ಸದಸ್ಯರು ಸಹಕಾರ ನೀಡುವಂತೆ ವಿನಂತಿಸಿದರು ಹಾಗೂ ರೈತರಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಸಂಘದ ವತಿಯಿಂದ ರಸಗೊಬ್ಬರ ಮಾರಾಟ ಮಾಡಲಾಗುತ್ತಿದ್ದು ರೈತರು ಇದರ ಲಾಭ ಪಡೆದುಕೊಳ್ಳುವಂತೆ ತಿಳಿಸಿದರು. संघाला एक प्रकारे हातभार लावला पाहिजे. आम्ही आता आपण सांगितले की रासायनिक खताचा पुरवठा आम्ही प्रायव्हेट तत्वावर फक्त 10% व्याज घेऊन त्यांना आम्ही झलक बघितलो, पण ते शेतकऱ्यांना फार उपयोगी झालं असं मला तरी वाटतंय. आणि त्यामुळं 10% संघाला पुरवठा बघून आणि 10% एवढी तिकडे 10% घेऊन येतो. त्यामुळं आमच्या संघामध्ये काहीतरी थोडा टॉपिक द्यावा यासाठी पुढील दिवसामध्ये 12% प्रमाणे या साधारण या जे काही आपलं रासायनिक खताचा पुरवठा करू. आता रासायनिक खत तसं पाहिलं तरी हे डिपार्टमेंट फार आम्हाला म्हणजे थोडं फायदेशीर नाही चांगलाच आहे. संघाचं मला काही नाही, संघात तुम्हाला सभासद आला आमचे टीव्हीचे चालू काही सभासद आहे त्या त्यांच्या मालकीचा हा संघ आहे. आम्ही जे काय आता सन्माननीय सभासद म्हणून आम्हाला पण हक्क राहत नाही आणि त्याकरता आम्ही त्यांचं स्वागत आहे. त्यांचं तिकीटिंग प्रश्नावली केली थोड्या भविष्यामध्ये याची कोणते संघाची चूक होणार नाही याची आम्ही खात्री देतो आणि काळजीपूर्वक आम्ही आता सध्या काम करत आहोत. फक्त आम्हाला एक सरकार करा की एक अपेक्षा करतो तुमचे पीडीपी या मार्च एंड मध्ये तुम्ही भरलंच पाहिजे तरच आम्हाला नफा होतो. आता दुसऱ्या संस्थांनी बघतो कोणा स्पोर्ट घेते कोणा पंचायतला तयार ते कसं झालंय त्याचे डिव्हिजन करून येते त्याचे पीडीपी दिले त्याचं वसूल 100% म्हणून त्यांचं पाहिलं होतं. आम्हाला थोडं वसुलीची समस्या झालेली आहे. तुम्ही असं कोरोनानंतर काही समस्या लागतील गुन्हेगारातून असंच स्थगित होत आलेलं आहे. त्यांनी आम्हाला सरकार द्या असं विनंती करतो
ಈ ಸಮಯದಲ್ಲಿ ಸಂಘದ ಉಪಾಧ್ಯಕ್ಷರಾದ ಬಸಪ್ಪ ಕಾಂಬಳಿ, ನಿರ್ದೇಶಕರಾದ ಮಾರುತಿ ಪವಾರ್, ಡಾಕ್ಟರ್ ಅಜಿತ್ ಚಿಗ್ರಿ, ಸುನೀಲ್ ಪಾಟೋಳಿ, ಹೂವಣ್ಣ ಚೌಗ್ಲಿ, ಜಿನ್ನಪ್ಪ ಗೆದ್ದುಗೋಳ್, ಸುಭಾಷ್ ಗೋಸಿರ್ವಾಡಿ, ಸದಾಶಿವ್ ಜಾಧವ್, ಬಿಬಿತಾಯಿ ಶಿಂದಿ, ಸಾವಿತ್ರಿ ಗೋಸಿರ್ವಾಡೆ ಸೇರಿದಂತೆ ಸಂಘದ ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯುವರಾಜ್ ಪವಾರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಇನ್ನು ಇದೇ ವೇಳೆ ಸಂಘದ ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆ ಅಧ್ಯಕ್ಷರಾದ ರಾಜಾರಾಮ್ ಮಾಣಿ, ಸಂಚಾಲಕರಾದ ಅಜಿತ್ ಚಿಗ್ರಿ ಉತ್ತರ ನೀಡಿದರು. ಪಂಚ್ ನ್ಯೂಸ್ಗಾಗಿ ಇಂಗ್ಲೆಯಿಂದ ಸಂಜಯ್ ಕಾಟ್ಕರ್ ಮತ್ತು ಬಸವರಾಜ್ ತಾರ್ದಾಳೆ.